ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಕಳೆದ ಒಂದು ವಾರದಿಂದ ಹೆಚ್ಚು ಹೆಚ್ಚಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಹೆಚ್ಚು ಜನರು ತಮ್ಮ ಗೂಗಲ್ ನಲ್ಲಿ ಸರ್ಚ್ ಮಾಡ್ತಾ ಇರುವಂತಹ ವಿಚಾರ ಏನು ಅಂದ್ರೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಅನ್ನು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋದಕ್ಕೆ ಈ ತಿಂಗಳ 31 ರ ಒಳಗಾಗಿ ಗಡುವನ ಕೊಡಲಾಗ್ತಾ ಇದೆ 1000 ರೂಪಾಯಿ ದಂಡದ ಜೊತೆಗೆ ಆಧಾರ್ ಮತ್ತು ಪ್ಯಾನ್ ಅನ್ನು ಲಿಂಕ್ ಮಾಡಬೇಕಾಗುತ್ತೆ ಲಿಂಕ್ ಮಾಡದೇ ಇದ್ದಂತಹ ಪಕ್ಷದಲ್ಲಿ ಅದರ ಮರುದಿನದಿಂದ ಅಂದ್ರೆ ಏಪ್ರಿಲ್ 1 2023 ರಿಂದ ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗುತ್ತೆ ಒಮ್ಮೆ ಪ್ಯಾನ್ ಕಾರ್ಡ್ ನಿಷ್ಕ್ರಿಯ ಆದರೆ ನಿಮ್ಮ ಯಾವುದೇ ರೀತಿಯಾದಂತಹ ಬ್ಯಾಂಕಿಂಗ್ ವಹಿವಾಟುಗಳನ್ನು ನೀವು ಮಾಡೋದಕ್ಕಾಗೋದಿಲ್ಲ ಬ್ಯಾಂಕಿಂಗ್ ವಹಿವಾಟು ಮಾಡಬೇಕಂದ್ರೆ ಮತ್ತೊಂದು ಪ್ಯಾನ್ ಕಾರ್ಡ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಮತ್ತೊಂದು ಪ್ಯಾನ್ ಕಾರ್ಡ್ಗೆ ಅರ್ಜಿಯನ್ನು ನೀವು ಸಲ್ಲಿಸಿದ್ರೆ 10,000 ರೂಪಾಯಿ ದಂಡವನ್ನು ಕಟ್ಟಬೇಕಾಗುತ್ತೆ ಈ ವಿಚಾರ ಈಗ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಇನ್ನು ಜನಸಾಮಾನ್ಯರಂತೂ ನಮಗೆ ಈ ವಿಚಾರ ಗೊತ್ತೇ ಇರಲಿಲ್ಲ ಈಗೀಗ ನಮ್ಮ ಬ್ಯಾಂಕ್ಗಳು ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಇದೆ 2017 ರಲ್ಲಿಯೇ ಈ ಬಗ್ಗೆ ಹೇಳಿದ್ವಿ ಅಂತ ಹೇಳ್ತಾ ಇದ್ದಾರೆ ಆದರೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ನ ಹಿಂದೆ ಅದೆಷ್ಟು ಕೋಟಿ ಹಣದ ವಹಿವಾಟು ನಡೀತಾ ಇದೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ಗೆ 1,000 ರೂಪಾಯಿ ದಂಡದಿಂದ ಸರ್ಕಾರದ ಬೊಕ್ಕಸಕ್ಕೆ ಸೇರುವಂತಹ ಮೊತ್ತ ಎಷ್ಟು ಜನಸಾಮಾನ್ಯರಿಂದ ಹಗಲು ದರೋಡೆ ಆಗ್ತಾ ಇದೆಯಾ ಆ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೂ ಮೊದಲು ಗೆಳೆಯರೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡನ್ನು ಯಾಕೆ ಲಿಂಕ್ ಮಾಡಬೇಕು ಅನ್ನೋದನ್ನು ಹೇಳಿಬಿಡ್ತೀನಿ ಗೆಳೆಯರೆ ಆಧಾರ್ ಮತ್ತು ಪ್ಯಾನ್ ಅನ್ನೋದು ಒಬ್ಬ ದೇಶ ಅಂದರೆ ನಮ್ಮ ದೇಶದಲ್ಲಿರುವಂತಹ ಒಬ್ಬ ಪ್ರಜೆಗೆ ಅದು ಒಂದು ಬಾರಿ ಮಾತ್ರ ಸಿಗುತ್ತೆ ಅಂದರೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಒಬ್ಬ ವ್ಯಕ್ತಿಗೆ ಅದು ಒಂದೇ ನಂಬರ್ ಇರುತ್ತೆ ಅದನ್ನು ಬದಲಾಯಿಸೋದಕ್ಕೆ ಆಗೋದಿಲ್ಲ ಇನ್ ಕೇಸ್ ಅದೇನಾದರೂ ನಕಲಿ ಹಾಗೆ ನೀವು ಫ್ರಾಡ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಬಳಿ ಈಗಾಗಲೇ ಒಂದು ಪ್ಯಾನ್ ಕಾರ್ಡ್ ಇದೆ ಇನ್ನೊಂದು ಪ್ಯಾನ್ ಕಾರ್ಡ್ಗೆ ನೀವು ಅರ್ಜಿ ಹಾಕಿದರೆ ಅದು ನಿಮಗೆ ಸಾಧ್ಯ ಆಗೋದಿಲ್ಲ ಆದರೂ ಕೂಡ ಕೆಲವರು ಈ ಆಧಾರ್ ಮತ್ತು ಪ್ಯಾನ್ ಕಾರ್ಡನ್ನು ನಕಲಿಯಾಗಿ ಶುರು ಮಾಡಿದ್ರು ನಕಲಿ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ಗಳ ಜೊತೆಗೆ ತೆರಿಗೆಯನ್ನು ವಂಚಿಸೋದಕ್ಕೆ ಮುಂದಾದರು ಹಾಗಾಗಿ ಈಗ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಲೇಬೇಕು ಅಂತ ಹೇಳಲಾಗ್ತಾ ಇದೆ ಗೆಳೆಯರೆ ಇದು ಈಗ ಬಂದಿರುವಂತಹ ಆದೇಶ ಅಲ್ಲ 2017 ರಲ್ಲೇ ಈ ಬಗ್ಗೆ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿತು ಆದರೆ ಈ ಆದೇಶ ಜನಸಾಮಾನ್ಯರಿಗೆ ಗೊತ್ತೇ ಆಗಲಿಲ್ಲ ಸರ್ಕಾರದ ಒಂದು ವೆಬ್ಸೈಟ್ನಲ್ಲಿ ಅಂದರೆ ಆದಾಯ ತೆರಿಗೆ ಇಲಾಖೆಯ ವೆಬ್ಸೈಟ್ನಲ್ಲಿ ಈ ಬಗ್ಗೆ ಒಂದು ನೋಟಿಫಿಕೇಶನ್ ಬಂತು ನೀವು ಈ 2017 ರಿಂದಲೂ ಕೂಡ ನೀವು ಈ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡೋದು ಕಡ್ಡಾಯ ಅಂತ ಹೇಳಲಾಯಿತು ಆದರೆ ಆ ಸಮಯದಲ್ಲಿ ಯಾರಿಗೂ ಕೂಡ ಹೆಚ್ಚು ಮಾಹಿತಿ ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ಅದು ಸಾಧ್ಯ ಆಗಲಿಲ್ಲ ಅದಾದ ಮೇಲೆ ಆ ಗಡುವನ್ನು 2018 ಮಾರ್ಚ್ 31 ರವರೆಗೂ ಕೂಡ ವಿಸ್ತಾರ ಮಾಡಲಾಯಿತು ಆ ಸಮಯದಲ್ಲೂ ಕೂಡ ಯಾರಿಗೂ ಗೊತ್ತಾಗಲಿಲ್ಲ ಇನ್ನು 2021 ಜೂನ್ 30 ರೊಳಗಾಗಿ ನೀವು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಬೇಕು ಅದಕ್ಕಾಗಿ ನೀವು 500 ರೂಪಾಯಿ ದಂಡವನ್ನು ಕಟ್ಟಬೇಕಾಯಿತು ಅಂತ ಹೇಳಿದ್ರು ಆ ಸಮಯದಲ್ಲಿ ಹೆಚ್ಚು ಜನರು ಇದನ್ನು ಲಿಂಕ್ ಮಾಡಿದ್ರು ಆದರೆ ಇದು ಆದಾಯ ತೆರಿಗೆ ಅಂದುಕೊಂಡಷ್ಟರ ಮಟ್ಟಿಗೆ ರೀಚ್ ಆಗಲಿಲ್ಲ ಆ ಕಾರಣಕ್ಕಾಗಿ ಮತ್ತೆ ಗಡುವನ್ನು ವಿಸ್ತರಿಸಲಾಯಿತು ಆದರೆ ಈ ವರ್ಷದ ಜನವರಿಯಿಂದ ಅಂದರೆ ಈ ವರ್ಷದ ಜನವರಿ 1ನೇ ತಾರೀಕಿನಿಂದ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಬೇಕು ಅನ್ನುವಂತಹ ವಿಚಾರ ಹೆಚ್ಚೆಚ್ಚು ಜನರಿಗೆ ಸ್ಪ್ರೆಡ್ ಆಗೋದಕ್ಕೆ ಶುರುವಾಯಿತು ಆಗ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಹೌದು ನಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ವೋ ಅಂತ ಆಗದೇ ಇರೋರು ಲಿಂಕ್ ಮಾಡೋದಕ್ಕೆ ಹೋದರು ಆಗ 1,000 ರೂಪಾಯಿ ದಂಡವನ್ನು ಕಟ್ಟಬೇಕಾಯಿತು 1,000 ರೂಪಾಯಿ ದಂಡ ಇದ್ದವರು ಕಟ್ತಾರೆ ಆದರೆ ಅದೇ ಇಲ್ಲದೇ ಇರೋರು ಎಲ್ಲಿಂದ ಕಟ್ತಾರೆ ಒಂದು ವಿಚಾರವನ್ನು ಹೇಳ್ತೀನಿ ಗೆಳೆಯರೆ ಸರ್ಕಾರ ಮಾಡಿರುವಂತಹ ಎಲ್ಲ ಕೆಲಸಗಳಿಗೂ ನಾವು ಜೈಕಾರ ಹಾಕೋದಲ್ಲ ನಾವು ಯಾವುದೇ ಪಕ್ಷದ ಸಪೋರ್ಟರ್ ಆಗಿರ್ಬೋದು ನಾವು ಯಾವುದೇ ಪಕ್ಷದ ಒಬ್ಬ ಕಾರ್ಯಕರ್ತನೋ ಅಥವಾ ಯಾವುದೇ ಒಂದು ಪಕ್ಷದ ಮೇಲೆ ನಮಗೆ ಒಲವಿರ್ಬೋದು ಆದರೆ ನಮ್ಮ ಪಕ್ಷವೇ ಇವತ್ತು ನಮ್ಮನ್ನು ದರೋಡೆ ಮಾಡ್ತಾ ಇದೆ ನಮ್ಮ ಪಕ್ಷವೇ ನಮ್ಮನ್ನು ಇವತ್ತು ಹಗಲು ದರೋಡೆ ಮಾಡ್ತಾ ಇದೆ ಅಂದಾಗ ಆ ಒಂದು ಪಕ್ಷವನ್ನು ಪ್ರಶ್ನೆ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಆದರೆ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಏನು ಅಂದರೆ ಅವರ ಒಂದು ಆ BJP ಸಪೋರ್ಟರ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಇಷ್ಟೆಲ್ಲ ಕಾಲಾವಕಾಶವನ್ನು ಕೊಟ್ಟಿವಿ ನೀವು ಅದನ್ನು ಲಿಂಕ್ ಮಾಡಲಿಲ್ಲ ನಿಮ್ಮ ತಪ್ಪಿಗಾಗಿ ಈಗ 1,000 ರೂಪಾಯಿ ದಂಡವನ್ನು ಕಟ್ತಾ ಇದ್ದೀರಾ ಅಂತ ಸ್ನೇಹಿತರೆ ಅವರಿಗೆಲ್ಲ ನಾನು ಹೇಳೋದು ಒಂದು ಮಾತು ಏನು ಅಂತ ಅಂದರೆ 1,000 ರೂಪಾಯಿ ದಂಡ ಓಕೆ ಈ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡುವಂತಹ ಜಾಗೃತಿಯನ್ನು ಯಾಕೆ ಮೂಡಿಸಲಿಲ್ಲ ಈ ಬ್ಯಾಂಕ್ನವರಾದರೂ ಅದನ್ನು ಮಾಡ್ಬೋದಿತ್ತು ಹೊಸದಾಗಿ ಅಕೌಂಟ್ ಓಪನ್ ಮಾಡುವವರಿಗೆ ಬ್ಯಾಂಕ್ನವರು ಇಲ್ಲ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಆಗಿಲ್ಲ ನಾವು ಲಿಂಕ್ ಮಾಡ್ತೀವಿ ಅಂತ ಹೇಳಿಬಿಟ್ಟಾದರೂ ಮಾಡ್ಬೋದಿತ್ತು ಆದರೆ ಯಾರು ಕೂಡ ಹೇಳಿಲ್ಲ ಬ್ಯಾಂಕ್ನಿಂದ ಒಂದು ಮೆಸೇಜ್ ಕೂಡ ಬಂದಿಲ್ಲ ಇದರ ಬಗ್ಗೆ ಯಾವುದೇ ಮಾಧ್ಯಮಗಳಂತೂ ಇಂಥ ವರದಿಗಳನ್ನು ಮಾಡೋದಿಲ್ಲ ಇನ್ನು ಪೇಪರ್ನಲ್ಲಿ ಅದೆಲ್ಲೋ ಒಂದು ಸಣ್ಣ ಪುಟ್ಟ ಕಾಲಮ್ನಲ್ಲಿ
ಕಾಲದಲ್ಲಿ ಮಾತ್ರ ಈ ರೀತಿಯಾದಂತಹ ಸುದ್ದಿಗಳು ಬಂದವು. ಹೀಗೆ ಎಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲದ ಹಾಗೆ ಇದ್ದಕ್ಕಿದ್ದ ಹಾಗೆ ಬಂದು ನೀವು 1000 ರೂಪಾಯಿ ದಂಡ ಕಟ್ಟಿ ಅಂತ ಅಂದ್ರೆ ಜನ ಎಲ್ಲಿಂದ ಕಟ್ತಾರೆ ಗೆಳೆಯರೇ? ಒಂದು ಮಾಹಿತಿಯ ಪ್ರಕಾರ ಇದುವರೆಗೂ ಕೂಡ ಇನ್ನು 90 ಕೋಟಿ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಈಗಾಗಲೇ ಆಗಿದೆ. ಇನ್ನೊಂದಿಷ್ಟು ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಗಳನ್ನು ಆಗಬೇಕಾಗುತ್ತೆ. ಉದಾಹರಣೆಗೆ ಈಗ ಒಂದು ಮಾಹಿತಿ ಅಂತ ನಾನು ಅಂದ್ರೆ ಅದರ ಬಗ್ಗೆ ಎಕ್ಸಾಕ್ಟ್ ಆಗಿ ಎಲ್ಲಿಯೂ ಕೂಡ ಮಾಹಿತಿ ಸಿಗೋದಿಲ್ಲ. ಒಂದು ಅಂದಾಜಿನ ಮೇಲೆ ನಾನು ಹೇಳ್ತೀನಿ ಗೆಳೆಯರೇ, 20 ಕೋಟಿ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಆಗಿಲ್ಲ ಅನ್ಕೊಳ್ಳಿ, ಒಬ್ಬೊಬ್ಬರಿಗೆ 1 ರೂಪಾಯಿ ಅಂದ್ರೆ 20,000 ಕೋಟಿ ಆಯ್ತು ಗೆಳೆಯರೇ. ಒಬ್ಬೊಬ್ಬರಿಗೆ ಸಾರಿ 1 ರೂಪಾಯಿ ಅಲ್ಲ, ಒಬ್ಬೊಬ್ಬರಿಗೆ 1,000 ರೂಪಾಯಿ ದಂಡ ಅಂತ ಅಂದ್ರೆ 20,000 ಕೋಟಿ ದಂಡ ಆಯ್ತು. ಆ 20,000 ಕೋಟಿ ಎಲ್ಲಿ ಹೋಗುತ್ತೆ, ಅದನ್ನ ಸರ್ಕಾರ ಏನು ಮಾಡುತ್ತೆ, ಅದು ಯಾವುದಾದ್ರೂ ಅಭಿವೃದ್ಧಿ ಕಾರ್ಯಗಳಿಗೆ ಹಾಕ್ತಾರಾ, ಅದ್ರ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಇಲ್ಲ. ನೀವು ಕೊಟ್ಟವಂತಹ 1,000 ರೂಪಾಯಿ ಅದು ಎಲ್ಲಿ ಹೋಗುತ್ತೆ ಅನ್ನೋದು ಕೂಡ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಸೊ ಗೆಳೆಯರೇ, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಹೇಗೆ ಮಾಡ್ಕೊಳ್ಬೇಕು ಅಂದರೆ ಇನ್ಕಮ್ ಟ್ಯಾಕ್ಸ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಹೋದರೆ ನಿಮಗೆ ಎಲ್ಲ ರೀತಿಯಾದಂತಹ ಮಾಹಿತಿ ಸಿಗುತ್ತೆ. ಆಧಾರ್ ಮತ್ತು ಪ್ಯಾನನ್ನು ಹೇಗೆ ಲಿಂಕ್ ಮಾಡಬೇಕು ಅನ್ನೋದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಮತ್ತು ಇನ್ಕಮ್ ಟ್ಯಾಕ್ಸ್ ಆ ಒಂದು ವೆಬ್ಸೈಟ್ನ ಲಿಂಕ್ ಕೂಡ ನಿಮಗೆ ಹಾಕಿರ್ತೀನಿ. ಆದರೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ಗೆ ಇನ್ನಷ್ಟು ಸಮಯವನ್ನು ಕೊಡಬೇಕು. ಯಾಕೆ ಅಂದರೆ ಈಗ ಎಲ್ಲರಿಗೂ ಕೂಡ ಮಾಹಿತಿ ಗೊತ್ತಾಗ್ತಾ ಇದೆ. ಸೊ ಈಗ ಇದರ ಬಗ್ಗೆ ಜಾಗೃತಿ ಮೂಡ್ತಾ ಇದೆ, ಈಗ ಇದರ ಬಗ್ಗೆ ಅವೇರ್ನೆಸ್ ಬರ್ತಾ ಇದೆ. ಆದರೆ ಇದು ಹಿಂದೆ ಯಾವುದೇ ಅವೇರ್ನೆಸ್ ಕೂಡ ಇರಲಿಲ್ಲ. ಈ ಬ್ಯಾಂಕ್ನವರೇನು ಕತ್ತೆ ಕಾಯ್ತಾ ಇದ್ದರಾ? ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡಬೇಕು ಅಂತ ಹೇಳಿದಾಗ ಪ್ರತಿಯೊಬ್ಬನು ಕೂಡ ಒಂದೊಂದು ಸರಿ ಬ್ಯಾಂಕ್ಗೆ ಹೋಗಿರ್ತಾನೆ. ಇನ್ನು ಈ ಸಿಟಿ ವಿಭಾಗದಲ್ಲಿ ಬಿಡಿ, ಈಗ ಎಲ್ಲವೂ ಕೂಡ ಡಿಜಿಟಲ್ ಆಗಿದೆ, ಆದರೆ ಹಳ್ಳಿಗಳಲ್ಲೂ ಕೂಡ ಇವತ್ತಿಗೂ ಕೂಡ ಬ್ಯಾಂಕ್ಗೆ ಹೋಗಿ ಹಣವನ್ನು ವಿಡ್ರಾಲ್ ಮಾಡಿಕೊಳ್ಳುವಂತಹ ಸಂಖ್ಯೆ ಹೆಚ್ಚಾಗಿದೆ. ಅವ್ರಿಗಾದರೂ ಮಾಹಿತಿ ಕೊಡಬೇಕಿತ್ತಲ್ವಾ? ಒಂದು ಬ್ಯಾಂಕ್ಗೆ ಯಾವತ್ತೋ ಒಂದು ಸರಿ ಪಾಸ್ಬುಕ್ ಎಂಟ್ರಿಗೋ ಇನ್ಯಾವುದಕ್ಕೋ ಹೋದಾಗ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಆಗಿಲ್ಲ, ನಾವು ಅದನ್ನು ಇಲ್ಲಿ ಲಿಂಕ್ ಮಾಡ್ತೀವಿ ಅಂತ ಹೇಳ್ಬೋದಿತ್ತಲ್ವಾ? ಯಾಕೆ ಹೇಳಿಲ್ಲ? ಯಾವಾಗ ಸರ್ಕಾರ 1,000 ರೂಪಾಯಿ ದಂಡ ಅಂತ ಘೋಷಿಸ್ತೋ ಆಗಿನಿಂದ ಪ್ರಚಾರಗಳು ಯಾಕೆ ಶುರುವಾದವು? ಇದನ್ನು ಪ್ರಶ್ನೆ ಮಾಡೋರು ಯಾರು? ಇದನ್ನು ಪ್ರಶ್ನೆ ಮಾಡಿದ್ರೆ ಅವನೊಬ್ಬ ಅವನಿಗೆ ಏನೇನೋ ಅಂದರೆ ಒಬ್ಬ ಇನ್ನೊಂದು ಪಕ್ಷದ ಗುಲಾಮ ಅಥವಾ ಇನ್ನೊಂದು ಪಕ್ಷದ ಬಕೆಟ್ ಅಂತ ಹೇಳ್ತಾರೆ. ಮಾಧ್ಯಮಗಳು ಇವನ್ನು ಪ್ರಶ್ನೆ ಮಾಡಬೇಕು, ಆದರೆ ನಮ್ಮ ಮಾಧ್ಯಮಗಳಂತೂ ಯಾವುದು ಕೂಡ ಇದನ್ನು ಪ್ರಶ್ನೆ ಮಾಡೋದಿಲ್ಲ. ಯಾರು ಎಲ್ಲಿ ಹೋದರೂ, ಯಾವ ಹೀರೋಯಿನ್ಗೆ ಇನ್ನೊಂದು ಮದುವೆ ಆಯಿತು, ಯಾವ ಹೀರೋ ಮತ್ತೊಬ್ಬನ ಜೊತೆ ಓಡಿ ಹೋದ ಅನ್ನುವಂತಹ ಸುದ್ದಿಗಳೇ ಮುಖ್ಯ ಆಗಿರ್ತವೆ. ಅದರ ಜೊತೆಗೆ ಈಗಂತೂ ಎಲೆಕ್ಷನ್ ಭರಾಟೆಯಲ್ಲಿ ಅವರಿಗೆ ಬರುವಂತಹ ಕೆಲವು ಕಮರ್ಷಿಯಲ್ನ ಈ ರಾಜಕಾರಣಿಗಳನ್ನು ಹೊಗಳೋದೇ ಸುದ್ದಿಯಾಗಿದೆ. ಆದರೆ ಇದರ ಬಗ್ಗೆ ಯಾವ ಮಾಧ್ಯಮಗಳು ಕೂಡ ಸುದ್ದಿ ಮಾಡಿಲ್ಲ, ಇದರ ಬಗ್ಗೆ ಎಲ್ಲಿಯೂ ಕೂಡ ಪ್ರಚಾರ ಇಲ್ಲ. ಹಾಗಾಗಿ ಗೆಳೆಯರೇ, ನೀವು ಇವತ್ತೇ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಿಕೊಳ್ಳಿ. ಸೊ 1,000 ರೂಪಾಯಿ ಈಗ ದಂಡ ಕಟ್ಟಬೇಕಾಗತ್ತೆ. ಇನ್ನು ಮಾಡಬೇಕಾಗಿರೋ ವಿಚಾರ ಏನು ಅಂತ ಅಂದರೆ, ಸರ್ಕಾರ ಈ ಬಗ್ಗೆ ಈಗಲೇ ಒಂದು ಎಚ್ಚೆತ್ತುಕೊಳ್ಳಬೇಕಾಗತ್ತೆ. ಎಚ್ಚೆತ್ತುಕೊಂಡು ಹೌದು, ಈಗೀಗ ಇದರ ಒಂದು ಪ್ರಚಾರ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಇನ್ನಷ್ಟು ಕಾಲಾವಧಿಯನ್ನು ನಾವು ವಿಸ್ತರಿಸ್ತೀವಿ. ಈಗಿರುವಂತಹ 1,000 ರೂಪಾಯಿ ದಂಡದ ಮೊತ್ತವನ್ನು ಕನಿಷ್ಠ ಪಕ್ಷ 500 ರೂಪಾಯಿಗೆ ಇಳಿಸಬೇಕು. ದಂಡ ಯಾಕೆ ಕಟ್ಟಬೇಕು ಅನ್ನೋದನ್ನು ಹೇಳಿಬಿಡ್ತೀನಿ. ನೀವೇನಾದರೂ ಈಗ ದಂಡ ಇಲ್ಲದೆ ವಿಸ್ತಾರ ಮಾಡಿ ಅಂದರೆ ನಮ್ಮ ಜನಗಳು ಕೂಡ ಅದನ್ನು ಲಿಂಕ್ ಮಾಡೋದಿಲ್ಲ, ಇರಲಿ ಬಿಡು ಮುಂದೆ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಅದೇ 1,000 ರೂಪಾಯಿ ದಂಡ ಮಾಡದೇ ಇದ್ದರೆ 10,000 ರೂಪಾಯಿ ದಂಡ ಅಂದಾಗ ಮುಗಿಬೀಳ್ತಾರೆ ಗೆಳೆಯರೇ. ಇದು ಗೆಳೆಯರೇ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ನ ಬಗ್ಗೆ ಒಂದಿಷ್ಟು ಮಾಹಿತಿ. ನಿಮಗೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಹೇಗೆ ಲಿಂಕ್ ಮಾಡಬೇಕು ಮತ್ತು ಯಾವ ವೆಬ್ಸೈಟ್ಗೆ ಹೋಗಬೇಕು ಅನ್ನೋದರ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.